ಬಿಟ್ಟ ಬಾಣ ಆಡಿದ ಮಾತು ಒಂದು ಕೊಲ್ಲುತ್ತೆ ಮತ್ತೊಂದು ಕುಗ್ಗಿಸುತ್ತೆ ಅದೇ ಆಗಿರೋದು ಶಾಸಕ ಅರವಿಂದ ಲಿಂಬಾವಳಿಗೆ ನೆನ್ನೆ ಆವೇಶದಲ್ಲಿ ಮಾಡಿದ ಅದೊಂದು ಅಚಾತುರ್ಯ ದರ್ಪ ಶಾಸಕ ಲಿಂಬಾವಳಿ ಹೆಸರಿಗೆ ಕಳಂಕ ತಂದಿದೆ ಕೇವಲ ಕಾಂಗ್ರೆಸ್ ನಾಯಕರು ಮಾತ್ರವಲ್ಲ ಸ್ವಪಕ್ಷೀಯರೇ ಶಾಸಕ ಅರವಿಂದ ಲಿಂಬಾವಳಿ ದರ್ಪಕ್ಕೆ ಅಸಮಾಧಾನವನ್ನ ಹೊರಹಾಕ್ತಿದ್ದಾರೆ गौरव केड़ी शासक अरविंद लिंबावली यूट्यूब चानल लक्षगटले संपादने बगे केळिर्तीनि यूट्यूब चानल हेगे अंत डीटेल कली फ्रीडम आप डाउनलोड ನಿನಗೆ ಮರ್ಯಾದೆ ಬೇರೆ ಕೊಡಬೇಕಾ ಬೇರೆ ಭಾಷೆ ಬರುತ್ತೆ ಈಗ ನಡಿ ಪೊಲೀಸ್ ಸ್ಟೇಷನ್ ಗೆ ಹೀಗೆ ಮಹಿಳೆ ಅಂತಾನೂ ನೋಡದೆ ಅವಾಚ್ಯ ಶಬ್ದಗಳಿಂದ ಶಾಸಕ ಅರವಿಂದ ಲಿಂಬಾವಳಿ ನಿಂದಿಸಿದ್ದು ಎಲ್ಲರ ಕೆಂಗಣ್ಣಿಗೆ ಗುರಿಯಾಗಿದೆ ಅಷ್ಟೇ ಅಲ್ಲ ಕೊದ್ದು ಮಾಜಿ ಸಿಎಂ ಎಚ್ಡಿ ಕುಮಾರಸ್ವಾಮಿ ಅವರೇ ಶಾಸಕ ಅರವಿಂದ ಲಿಂಬಾವಳಿಯನ್ನ ವ್ಯಂಗ್ಯವಾಡಿದ್ದಾರೆ ಅವರು ಹೆಣ್ಣು ಮಕ್ಕಳ ಮೇಲೆ ರೇಪ್ ಮಾಡಲ್ಲ ಅಂತ ಕಂದ ಹೇಳಿದ್ರು ಮಾಡಕೋಲಿಲ್ಲ ಅಂತ ಅವರ ನಡವಳಿಕೆನೇ ಬೇರೆ ಇರೋದು ಹೆಣ್ಣು ಮಕ್ಕಳಿಗೆ ದೌರ್ಜನ್ಯ ಮಾಡಲ್ವಂತೆ ಲಿಂಬಾವಳಿ ಶಾಸಕ ಅರವಿಂದ ಲಿಂಬಾವಳಿ ಮಹಿಳೆ ಮೇಲೆ ದರ್ಪ ಮಾಡಿದರ ವಿರುದ್ಧ ವ್ಯಂಗ್ಯವಾಡಿರೋ ಮಾಜಿ ಸಿಎಂ ಎಚ್ಡಿಕೆ ಲಿಂಬಾವಳಿ ಹೆಣ್ಣು ಮಕ್ಕಳಿಗೆ ದೌರ್ಜನ್ಯ ಮಾಡಲ್ಲ ಅವರು ದೌರ್ಜನ್ಯ ಮಾಡುವುದೇ ಬೇರೆಯವರಿಗೆ ಎಂದು ಮಂಡ್ಯದ ನಾಗಮಂಗಲದ ದೊಡ್ಡ ಚಿಕ್ಕನಹಳ್ಳಿಯಲ್ಲಿ ಎಚ್ಡಿಕೆ ಕಾಲೆಳೆದಿದ್ದಾರೆ ಅವರು ಮಾಡದ ಹೆಣ್ಣು ಮಕ್ಕಳನ್ನಲ್ಲ ಅವರು ಮಾಡತಕ್ಕಂತದ್ದು ಬಹುಶಃ ಒಂದು ಇದರಲ್ಲಿ ಕೋರ್ಟಲ್ಲಿ ಸ್ಟೇ ತಗೊಂಡಿರಲ್ಲ ಯಾವುದೋ ಒಂದು ಕ್ಯಾಸೆಟ್ ಬಗ್ಗೆ ಅದು ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ ಅವರು ಹೆಣ್ಣು ಮಕ್ಕಳ ಮೇಲೆ ರೇಪ್ ಮಾಡಲ್ಲ ಅಂತಕಂತ ಏನಿದೆ ಮಾಡಕೋಲಿಲ್ಲ ಅಂತ ಅವರ ನಡವಳಿಕೆನೇ ಬೇರೆ ಇರೋದು ಯಾರಾದರೂ ತಪ್ಪೆ ಮಾಡಿರಲಿ ಯಾರಾದರೂ ಅಹವಾಲನ್ನ ಜನಪ್ರತಿನಿಧಿಗಳಿಗೆ ಕೊಡ್ಲಿಕ್ಕೆ ಬಂದಾಗ ಗೌರವಯುತವಾಗಿ ಅವರ ಮನವಿಯನ್ನು ಸ್ವೀಕಾರ ಮಾಡಿ ಅದರಲ್ಲಿ ಇರತಕ್ಕಂತ ಕಾನೂನಿನ ಒಂದು ಚೌಕಟ್ಟಿನಲ್ಲಿ ಏನು ಮಾಡಬಹುದು ಅನ್ನೋದನ್ನು ಮನವರಿಕೆ ಮಾಡಬೇಕಾದಂತದ್ದು ಜನಪ್ರತಿನಿಧಿಗಳ ಕರ್ತವ್ಯ ಅವರು ಏನೋ ಒಂದು ಅರ್ಜಿ ಕೊಡ್ಲಿಕ್ಕೆ ಬಂದಿದ್ದನ್ನು ಅಗೌರವಿತವಾಗಿ ನಡ್ಕೊಂಡು ಆ ಹೆಣ್ಣುಮಗಳ ಮೇಲೆ ಅವಾಚ್ಯ ಶಬ್ದಗಳನ್ನು ಬೈದು ಒಳಗಾಕಿ ಅಂತ ಹೇಳಿ ಹೇಳಿದಂಥದ್ದೇನಿದೆ ಅದು ಒಬ್ಬ ಜನಪ್ರತಿನಿಧಿಗೆ ಏನೋ ಶಾಸಕ ಅರವಿಂದ ಲಿಂಬಾವಳಿ ದರ್ಪ ಕಾಂಗ್ರೆಸ್ ಕಾರ್ಯಕರ್ತರನ್ನ ರೊಚ್ಚಿಗೇಳುವಂತೆ ಮಾಡಿದೆ ಆಕ್ರೋಶಗೊಂಡ ಕಾಂಗ್ರೆಸ್ ಮಹಿಳಾ ಕಾರ್ಯಕರ್ತರು ಶಾಸಕ ಅರವಿಂದ ಲಿಂಬಾವಳಿ ವಿರುದ್ಧ ಪ್ರತಿಭಟಿಸಿದರು ಭವನದ ಎದುರು ಮಹಿಳಾ ಘಟಕದ ಅಧ್ಯಕ್ಷೆ ಪುಷ್ಪಾ ಅಮರನಾಥ್ ಹಾಗೂ ಜಯಶ್ರೀ ಗೌಡ ನೇತೃತ್ವದ ಒಂದು ಬಣ ಹಾಗೂ ಮನೋಹರ್ ನೇತೃತ್ವದ ಮತ್ತೊಂದು ಬಣ ಶಾಸಕ ಅರವಿಂದ ಲಿಂಬಾವಳಿ ವಿರುದ್ಧ ಧರಣಿ ನಡೆಸಿದವು ಸಲಿಂಗಕಾಮಿ ರಣಹೇಡಿ ಲಿಂಬಾವಳಿಗೆ ಧಿಕ್ಕಾರ ಎಂದು ಘೋಷಣೆ ಕೂಗಿ ಆಕ್ರೋಶ ಹೊರಹಾಕಿದ್ರು ನಂತರ ಮುಜುಗರದಿಂದ ತಪ್ಪಿಸಿಕೊಳ್ಳಲು ತಮ್ಮ ತಂಡಗಳ ಜೊತೆ ಚರ್ಚಿಸಿದ ಬಳಿಕ ಒಟ್ಟಿಗೆ ಪ್ರತಿಭಟಿಸಿದ್ವು ಲಿಂಬಾವಳಿ ಭಾವಚಿತ್ರಕ್ಕೆ ಚಪ್ಪಲಿಯಲ್ಲಿ ಹೊಡೆದು ಆಕ್ರೋಶ ಹೊರಹಾಕಿದ್ರು ಇತ್ತ ವೈಟ್ಫೀಲ್ಡ್ನಲ್ಲೂ ಕಾಂಗ್ರೆಸ್ ಕಾರ್ಯಕರ್ತರು ಶಾಸಕ ಲಿಂಬಾವಳಿ ವಿರುದ್ಧ ಪ್ರತಿಭಟಿಸಿದ್ದಾರೆ ಈ ವೇಳೆ ಪ್ರತಿಭಟನಾ ನಿರತರನ್ನ ಪೊಲೀಸರು ವಶಕ್ಕೆ ಪಡೆದುಕೊಂಡ ಪ್ರಸಂಗವೂ ನಡೆಯಿತು ಇತ್ತ ಭೂತದ ಬಾಯಲ್ಲಿ ಭಗವದ್ಗೀತೆ ಬರ್ತಿದೆ ಎಂದು ಶಾಸಕ ಅರವಿಂದ ಲಿಂಬಾವಳಿ ದರ್ಪದ ವಿರುದ್ಧ ಕೊಪ್ಪಳದ ಬೇವಿನಹಳ್ಳಿಯಲ್ಲಿ ಮಾಜಿ ಸಚಿವ ಎಚ್ಎಂ ರೇವಣ್ಣ ಕಿಡಿಕಾರಿದ್ದಾರೆ ಮತ್ತೊಂದು ಕಡೆ ಅರವಿಂದ ಲಿಂಬಾವಳಿ ವರ್ತನೆ ಬಗ್ಗೆ ಬಿಜೆಪಿ ಪಕ್ಷದವರೇ ಆದ ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಸಿಟಿ ರವಿ ಸಹ ಅಸಮಾಧಾನ ಹೊರಹಾಕಿದ್ದಾರೆ ಜನಪ್ರತಿನಿಧಿಗಳು ಅಶ್ಲೀಲ ಚಿತ್ರ ನೋಡಿರ್ತಕ್ಕಂಥದ್ದು ಈ ಜನ ನೋಡಿದ್ದಾರೆ ಮುತ್ತಿಟ್ಟಂತ ರಾಜಕಾರಣಿನೂ ಇವತ್ತು ಬಹಳ ಸಿಎಂ ಕಾರ್ಯದರ್ಶಿ ಆಗಿದ್ದಾರೆ ಇನ್ನ ಅನೇಕ ಜನ ಇವತ್ತು
ಮಂತ್ರಿ ಪದವಿಯನ್ನ ಕಳ್ಕೊಂಡಿರೋರನ್ನು ಕೂಡ ಈ ವಿಷಯದಲ್ಲಿ ಬಿಜೆಪಿಯಲ್ಲೇ ಹೆಚ್ಚು ಜನ ಇರತಕ್ಕಂತದ್ದು ನೋಡ್ತಾ ಇದ್ದೇವೆ. ಇದೆಲ್ಲ ಇರುವಾಗ ಈ ತರದ ಮೊದಲೊಂದು ಬಂದಿತ್ತು ಸಲಿಂಗ ಕಾಮಿನ, ಅದೇನು ನನಗೆ ಹೇಳಕ್ ಬರಲ್ಲ, ಗಂಡಸು ಗಂಡಸರದು ಕಾಮ ಕೇಳಿ ನಾನು ಹೇಳಬಾರ್ದಿಲ್ಲ. ಇಂಥವೆಲ್ಲ ಇರ್ತಕ್ಕಂಥ ವ್ಯಕ್ತಿ ಬಾಯಲ್ಲಿ ಭೂತದ ಬಾಯಲ್ಲಿ ಭಗವದ್ಗೀತೆ ಹೇಳೋದಕ್ಕೆ ಆಗಿದೆ. ಆತ ಜಾಗ ಬಿಡಿಸೋದು ಬಿಡೋದು ಅದಕ್ಕೆ ಸರ್ಕಾರಿ ಕೆಲಸ ಮಾಡ್ತಾರೆ ಅಧಿಕಾರಿಗಳು. ಈತ ದೌರ್ಜನ್ಯ ಮಾಡುವಂಥದ್ದು ಮಹಿಳೆ ಮೇಲೆ ಆ ರೀತಿಯಲ್ಲಿ ಇಟ್ಕೊಳ್ತಕ್ಕಂಥದ್ದು ಖಂಡನೀಯ. ಆಕೆ ಒತ್ತುವರಿ ಮಾಡಿದರೆ ಕಾನೂನಿದೆ, ಸರ್ಕಾರದ ಅಧಿಕಾರಿಗಳಿದ್ರೆ ಬಿಡಿಸ್ತಾರೆ. ಕಾನೂನು ಕೈಗೆತ್ಕೊಳ್ಳೋಕೆ ಇವ್ರಿಗೆ ಯಾರು ಅಧಿಕಾರ ಕೊಡ್ತಾರೆ? ಹಾಗಾಗಿ ನಾವೆಲ್ಲರೂ ಜವಾಬ್ದಾರಿಯುತವಾಗಿ ನಡ್ಕೊಳ್ಬೇಕು. ಇನ್ನು ಅರವಿಂದ ಲಿಂಬಾವಳಿಯರು ಸೀನಿಯರು ಎಮ್ ಎಲ್ ಎ ಮಂತ್ರಿಗಳಾಗಿ ಕೆಲಸ ಮಾಡಿದವರು, ಪಕ್ಷದ ಅನ್ಯಾನ್ಯ ಜವಾಬ್ದಾರಿಯಲ್ಲೂ ಕೂಡ ಜವಾಬ್ದಾರಿಯಲ್ಲಿ ಕಾರ್ಯನಿರ್ವಹಿಸಿದವರು. ಅವ್ರಿಗೆ ಹೇಳೋಕ್ಕೆ ನಾವು ಹೋಗಕ್ಕೆ ಹೋಗಲ್ಲ. ಆದರೆ ಸಮಗ್ರ ಹಿನ್ನೆಲೆಯಲ್ಲಿ ನೋಡಿದಾಗಲೇ ಒಂದು ಅಭಿಪ್ರಾಯ ಇದೆ. ಮಾತು ಆಡಿದರೆ ಹೋಯಿತು, ಮುತ್ತು ಒಡೆದರೆ ಹೋಯಿತು ಎಂಬ ಗಾದೆ ಮಾತಿನಂತೆ ಶಾಸಕ ಅರವಿಂದ ಲಿಂಬಾವಳಿ ದರ್ಪ ತೋರಿದ್ದು ಎಲ್ಲರ ಕಣ್ಣು ಕೆಂಪಾಗುವಂತೆ ಮಾಡಿದೆ. ಜವಾಬ್ದಾರಿಯುತ ಸ್ಥಾನದಲ್ಲಿರುವವರು ಈ ರೀತಿ ಹೇಳಿಕೆ ನೀಡಬಾರ್ದೆಂಬ ಮಾತುಗಳು ಕೇಳಿ ಬರ್ತಿವೆ. ನ್ಯೂಸ್ ಫಸ್ಟ್ ಬ್ಯೂರೋ. ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮೊಂದಿಗೆ.